ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಧಿಕೃತ ಉಮೇದುವಾರರಾಗಿ ಶ್ರೀ ಶರಣು ಸಲಗರ ಅವರು ಇವತ್ತು ಒಂದು 25,000 ಜನರ ಮೆರವಣಿಗೆಯೊಂದಿಗೆ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಹೀಗಾಗಿ ಶರಣು ಸಲಗರ ಅವರಿಗೆ ನನ್ನ ಪರ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳು ಕಳೆದ 20 ತಿಂಗಳಿನಿಂದ ಶರಣು ಸಲಗರ ಈ ಕ್ಷೇತ್ರದಲ್ಲಿ ಜನಸಂಪರ್ಕವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರ ಮನೆಬಾಗಿಲಿಗೆ ತಲುಪಿಸಿದ ಪರಿಣಾಮವಾಗಿ ಈ ಒಂದು ಚುನಾವಣೆಯಲ್ಲಿ ಏಕತರ್ಫಾ ಏನಂತೀವಿ ಏಕಮುಖಿ ಭಾರತೀಯ ಜನತಾ ಪಕ್ಷ ಪ್ರಚಂಡ ಬಹುಮತದಿಂದ ಉಪಚುನಾವಣೆಯಲ್ಲಿ ಕಿಂತನೂ ಎರಡು ಪಟ್ಟು ಅಂತರದಿಂದ ಶರಣು ಸರ್ಕಾರ ಗೆಲ್ತಾರೆ ಅನ್ನುವಂಥದ್ದನ್ನು ಇಂದಿನ ಜನರ ಆಶೀರ್ವಾದ ಮತ್ತು ಕಾಣಿಸ್ತಾ ಇದೆ ನಾನು ಜನರನ್ನು ಉದ್ದೇಶಿಸಿ ಸ್ಪಷ್ಟವಾಗಿ ಹೇಳಿದ್ದೇನೆ ಕೆಲವು ಅತೃಪ್ತ ಆತ್ಮಗಳು ಸ್ವತಂತ್ರ ಅಭ್ಯರ್ಥಿ ಆಗಲಿ ಅಥವಾ ಇನ್ನಿತರರಿಗೆ ಸಮರ್ಥನೆ ಕೊಡುವುದಾಗಲಿ ಇಂತಹ ಒಂದು ಕುತಂತ್ರ ಆಟವನ್ನು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಜನರು ಅವರಿಗೆ ಸಹಕರಿಸುವುದಿಲ್ಲ ಮತ್ತು ಅವರಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಈ ಸರ್ತಿ ನೇರವಾಗಿ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯದಲ್ಲಿ ಸ್ಪರ್ಧೆಯನ್ನು ಏರ್ಪಟ್ಟಿ ಭಾರತೀಯ ಜನತಾ ಪಕ್ಷ ಈಗಾಗಲೇ ನಮ್ಮ ಪ್ರಚಾರ ನಮ್ಮ ಸಂಘಟನೆ ಶಕ್ತಿ ಜನರ ಆಶೀರ್ವಾದ ಬಹಳ ದೂರ ಅಂತರದಿಂದ ಅವರಿಗೆ ಹಿಂದೆ ಬಿಟ್ಟು ಮುಂದೆ ಸಾಗಿದ್ದೀವಿ ಸರ್ ಶರಣು ಸಲಗರ ಮತ್ತು ಉಬರ್ ಮಧ್ಯೆ ಸಂಬಂಧ ಸರಿಯಾಗಿಲ್ಲ ಅಂತ ಕಾಂಗ್ರೆಸ್ ಪದೇ ಪದೇ ಟೀಕೆ ಮಾಡ್ತಿದೆ ಸರ್ ಅದರ ಬಗ್ಗೆ ಏನು ಹೇಳ್ತೀರಾ ಅವರದು ತಲೆ ಕಟ್ಟಿದೆ ಹುಳಿ ಉಂಡು ಅಂತ ಕೆಲಸ ಮಾಡುವುದೆ ಕಾಂಗ್ರೆಸ್ಸಿನ ಡಿಎನ್ಎ ಸಮಸ್ತ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಶರಣು ಸಲಗರ್ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವನು ಉಪಚುನಾವಣೆಯಲ್ಲಿ ಶಕ್ತಿ ಮೀರಿ ಅವರಿಗೆ ಶಾಸಕ ಮಾಡಬೇಕನ್ನುವಂಥದ್ದನ್ನು ನನ್ನ ಹೆಗಲ ಮೇಲೆ ಜವಾಬ್ದಾರಿಯನ್ನು ಹೊತ್ತು ನಾನು ಮಾಡಿದ್ದೀನಿ ಮತ್ತು ಈ ಚುನಾವಣೆಯಲ್ಲಿ ಕೂಡ ಸಂಪೂರ್ಣವಾಗಿ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಅವರಿಗೆ ಮಾರ್ಗದರ್ಶನ ಮತ್ತು ನಿರಂತರ ನನ್ನ ಆಶೀರ್ವಾದ ಸದಾ ಇರ್ತದೆ ಅನ್ನುವಂಥದ್ದನ್ನು ಎಲ್ಲರಿಗೆ ಸ್ಪಷ್ಟವಾಗಿ ನಾನು ಹೇಳ್ತೀನಿ ನೋಡಿ ಕಳೆದ 3-4 ದಶಕಗಳಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಸೌಲತ್ತುಗಳನ್ನು ಪಡೆದು ದ್ರೋಹವನ್ನು ಬಗೆದಿದ್ದಾರೆ ಹೀಗಾಗಿ ಬರುವಂಥ 13ನೇ ಮೇಕೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಶಾಪವನ್ನು ಅವರಿಗೆ ತಟ್ಟಲಿದೆ ಅವರು ಅಷ್ಟು ಶಕ್ತಿವಂತರಿದ್ದರೆ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡಬಹುದಾಗಿತ್ತು ಯಾವ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾದಂಥ ಪಕ್ಷಗಳಾದಂಥ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ದೇಶ ಒಡೆಯುವಂಥದ್ದು ಕಾಂಗ್ರೆಸ್ ಅಂದರೆ ಸಮಾಜ ಒಡೆಯುವಂಥದ್ದು ಕಾಂಗ್ರೆಸ್ ಅಂದರೆ ತುಷ್ಟೀಕರಣ ರಾಜಕೀಯ ಮಾಡುವಂಥದ್ದು ಕಾಂಗ್ರೆಸ್ ಅಂದರೆ ಓಲೈಕೆ ರಾಜಕೀಯ ಮಾಡುವಂಥದ್ದು ಇಂತಹ ಒಂದು ತತ್ವ ಸಿದ್ಧಾಂತಗಳನ್ನು ಇರುವಂಥ ಪಕ್ಷಕ್ಕೆ ಅವರು ಹೋಗಿದ್ದಾರೆಂದರೆ ನಿಜವಾಗಲೂ ಅವರ ರಾಜಕೀಯ ಜೀವನ ಕೊನೆಗಾಣ್ತದ್ರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ಅವರ ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದರೆ ನಮ್ಮ ಪಕ್ಷ ಸಾಮಾನ್ಯ ಕಾರ್ಯಕರ್ತರನ್ನು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅನೇಕ ಗವರ್ನರ್ಗಳು ಹೀಗೆ ಸೃಷ್ಟಿಯನ್ನು ಮಾಡುವಂಥ ಶಕ್ತಿ ನಮ್ಮ ಸಂಘಟನೆಯ ಸಾಮರ್ಥ್ಯವಾಗಿದೆ ಹೀಗಾಗಿ ಅವ್ರು ಹೋಗಬಾರ್ದಾಗಿತ್ತು ಆದರೆ ಅವ್ರದ್ದು ದುರ್ದೈವ ಭಾರತೀಯ ಜನತಾ ಪಕ್ಷ ಇಷ್ಟು ನಿಷ್ಠಾವಂತ ಕಾರ್ಯಕರ್ತರ ಪಕ್ಷವನ್ನು ಬಿಟ್ಟು ಗುಲಾಮಗಿರಿಯ ಪಕ್ಷದಲ್ಲಿ ಸೇರ್ಪಡೆಯಾಗಿದ್ದಾರೆ ಗೊತ್ತಾಗ್ತಿದೆ ಅವರಿಗೆ
मे 13 ನಂತರ ಅವರಿಗೆ ಒಬ್ಬರು ಬಾಗಿಲು ತಟ್ಟಿದ್ರು ಕೂಡ ಬಾಗಿಲು ತೆರೆಯೋರು ಅವರಿಗೆ ಸಿಗೋದಿಲ್ಲ ಅಂತ ಪಕ್ಷದಲ್ಲಿ ಇವತ್ತು ಅವರು ಸೇರ್ಪಡೆ ಆಗಿದ್ದಾರೆ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಹೋಗಿ ಪ್ರಚಾರವನ್ನ ಮಾಡ್ತಾರೋ ಆ ರಾಜ್ಯದಲ್ಲಿ ಅವರ ಪಕ್ಷ ಹೀನಾಯವಾಗಿ ಸೋಲಾಗ್ತಿದೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕೂಡ ಭಾಲ್ಕಿ ಮತ್ತು ಬಸ್ ಉನ್ನಾಬಾದ್ನಲ್ಲಿ ಅವರ ನಾಮಿನೇಷನ್ ಗೆ ಬಂದಿದ್ದಾರೆ ಹೀಗಾಗಿ ಅವ ಎರಡು ಕ್ಷೇತ್ರಗಳು ಹೀನಾಯವಾಗಿ ಕಾಂಗ್ರೆಸ್ ಸೋಲಿ ಭಾರತೀಯ ಜನತಾ ಪಕ್ಷದ ನಮ್ಮ ಅಧಿಕೃತ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆಲುವನ್ನು ಸಾಧಿಸುತ್ತಾರೆ।